ತುಂಬ ಜನ ಈ ನಡುವೆ ಕರೆ ಮಾಡ್ತಿರೋರಲ್ಲಿ ಆರೋಗ್ಯ ಸಮಸ್ಯೆಗಳು ಜಾಸ್ತಿ. ನಮ್ಮ ಯಜಮಾನರು ಯಾಕೋ ಆಕ್ಟಿವ್ ಆಗಿಲ್ಲ, ನಮ್ಮ ಮಗ ಆಕ್ಟಿವ್ ಆಗಿಲ್ಲ, ಯಾಕೋ ಒಂದ್ ಕಡೆ ಸೋಂಬೇರಿಗಳಾಗ್ಬಿಟ್ಟಿದ್ರ, ಲೈಫ್ ಅಲ್ಲಿ ಯಾಕೋ ಬರೀ ಕಷ್ಟಗಳೇ ಅನಿಸ್ತಾ ಇದೆ. ನಮ್ಮ ಮೊಬೈಲ್ ನಂಬರ್ ಅಲ್ಲಿ ನಾವು ಸಾಕಷ್ಟು ಕಾಂಬಿನೇಷನ್ಸ್ ನ ನಾವೇ ಡೆವಲಪ್ ಮಾಡ್ಕೊಬಹುದು. ನಮ್ಮ ಲೈಫ್ ಯಾವ ತರ ಇರಬೇಕು ಅಂತ ನಾವೇ ಡಿಸೈಡ್ ಮಾಡ್ಕೊಬಹುದು ಸ್ನೇಹಿತರೆ. ಅಭಿವೃದ್ಧಿ ಲೈಫ್ ಸ್ಟೈಲ್ನ ವೀಕ್ಷಕರಿಗೆ ಸ್ವಾಗತ. ನಿಮ್ಮ ಡಾಕ್ಟರ್ ದೀಪಕ್ ಗುರುಜಿ ಮಾಡುವ ಪ್ರಣಾಮಗಳು. ಈಗ ಏನು ಮೊಬೈಲ್ ನಂಬರ್ ಸೀರೀಸ್ ಬರ್ತಾ ಇದೆ, ಭಾಳ ಅದ್ಭುತವಾಗಿ ಬರ್ತಾ ಇದೆ ಅಂತ ಪ್ರತಿಯೊಬ್ಬರು ಕೂಡ ಕರೆ ಮಾಡಿ ತಿಳಿಸ್ತಾ ಇದ್ದೀರಾ. ಮತ್ತು ಪ್ರತಿಯೊಬ್ಬರು ಕೂಡ ರಿಸರ್ಚ್ ಮಾಡ್ತಾ ಇದ್ದೀರಾ, ಅಂದರೆ ಯಾರ್ಯಾರು ಮೊಬೈಲ್ ನಂಬರಲ್ಲಿ ಯಾವ ಕಾಂಬಿನೇಷನ್ ಇದೆ, 100% ಹಾಗೇ ಇದೆ ಗುರುಜಿ ನಮ್ಮ ಲೈಫಲ್ಲಿ ಆಗ್ಬೋದು, ಅಥವಾ ನನ್ನ ಫ್ರೆಂಡದು ನಂಬರು ಅವನ ಹತ್ರನೂ ಇದೇ ಥರ ಕಾಂಬಿನೇಷನ್ ಇದೆ, 100% ನೀವು ಹೇಳ್ದಂಗೆ ಅವನು ಬಿಹೇವ್ ಮಾಡ್ತಾನೆ, ನೀವು ಹೇಳ್ದಂಗೆ ಮುಕ್ಕೊಡ್ದಂಗೆ ಮಾತಾಡ್ತಾನೆ, ಆ ಥರ ಎಲ್ಲ ತುಂಬ ಫೀಡ್ಬ್ಯಾಕ್ ಕೊಡ್ತಿದ್ದೀರಾ, ಭಾಳ ಖುಷಿಯಾಗುತ್ತೆ. ಸೊ ಇವತ್ತು ಕೂಡ ಅಂಥದ್ದೇ ಒಂದು ಒಳ್ಳೆ ಕಾಂಬಿನೇಷನ್ ಬಗ್ಗೆ ಮಾತಾಡ್ತೀನಿ. ಅಂದರೆ ತುಂಬ ಜನ ಈ ನಡುವೆ ಕರೆ ಮಾಡ್ತಿರೋರಲ್ಲಿ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಇದೆ, ಅಥವಾ ನಮ್ಮ ಯಜಮಾನರು ಯಾಕೋ ಆಕ್ಟಿವ್ ಆಗಿಲ್ಲ, ಅಥವಾ ನಮ್ಮ ಮಗ ಆಕ್ಟಿವ್ ಆಗಿಲ್ಲ, ಸ್ವಲ್ಪ ಎಲ್ಲೋ ಒಂದು ಕಡೆ ಆರೋಗ್ಯ ಚೆನ್ನಾಗಿರಬೇಕು, ಲೈಫಲ್ಲಿ ತುಂಬಾ ಒಂದು ಆ್ಯಕ್ಟಿವ್ನೆಸ್ ಇರಬೇಕು, ಅಂಥದ್ದು ಯಾವುದಾದ್ರು ಕಾಂಬಿನೇಷನ್ ಇದ್ದರೆ ಹೇಳಿ ಅಂತ ಹೇಳಿ ತುಂಬ ಜನ ಕರೆ ಮಾಡ್ತಾಯಿದ್ರಿ. ಹಾಗಾಗಿ ಇವತ್ತು ನಾನು ಹೇಳೋ ಅಂಥ ನಂಬರ್ ಆದರೆ 93 ಅಥವಾ 39 ಪಕ್ಕಪಕ್ಕ ಬಂದಾಗ ಯಾವ ರೀತಿ ಒಂದು ವೈಬ್ರೇಷನ್ಸ್ ಕೊಡುತ್ತೆ ಅಂತಂದರೆ, ತುಂಬ ಲೈಫಲ್ಲಿ ಆ್ಯಕ್ಟಿವ್ ಆಗಿರ್ತೀರಾ, ಅಂದರೆ ಎಂಥದೇ ಕಷ್ಟ ಇರಲಿ ಎಂಥದೇ ಸುಖ ಇರಲಿ, ಬಟ್ ನೀವಂತೂ ಗೆಲುವಿನ ಮುಖದಲ್ಲಿ ಆರಾಮಾಗಿ ಒಳ್ಳೆ ಆರೋಗ್ಯದಲ್ಲಿ ತುಂಬ ಅದ್ಭುತವಾಗಿ ನಿಮ್ಮ ಒಂದು ಓಡಾಟ ಇರುತ್ತಲ್ಲ, ತುಂಬ ಜನ ಅಬ್ಸರ್ವ್ ಮಾಡ್ಬೋದು ನೀವು. ಅವ್ರಿಗೇನು ಗೊತ್ತಾ, ಅವ್ರಿಗೆ ಮನಸ್ಸಲ್ಲಿ ಏನೇ ಕಷ್ಟ ಇರಲಿ ಏನೇ ದುಃಖ ಇರಲಿ ತೋರಿಸ್ಕೊಳ್ಳಲ್ಲ, ಭಾಳ ಖುಷಿಯಲ್ಲಿ ಎಲ್ಲ ಕಡೆ ಅವರೇ ಕಾಣಿಸ್ಕೊಳ್ತಾ ಇರ್ತಾರೆ, ಅಂದರೆ ಅಷ್ಟು ಆ್ಯಕ್ಟಿವ್ ಆಗಿರ್ತಾರೆ ಅಂತ. ಎಲ್ಲೋ ಒಂದು ಕಡೆ ಈ ಫಂಕ್ಷನಲ್ಲೂ ಇರ್ತಾರೆ, ಮತ್ತು ಅಲ್ಯಾರೋ ಕರೆದಿರ್ತಾರೆ ಅಲ್ಲೂ ಇರ್ತಾರೆ, ಬಟ್ ಅಲ್ಲೂ ಒಂಥರ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳ್ಬೋದು. ಸೊ ಈ ರೀತಿ ವ್ಯಕ್ತಿತ್ವ ನಿಮಗೂ ಬೇಕಾ, ಈ ರೀತಿ ಒಂದು ಆ್ಯಕ್ಟಿವ್ನೆಸ್ ಬೇಕಾ, ಯಾಕೋ ಒಂದು ಕಡೆ ಸೋಂಬೇರಿಗಳಾಗ್ಬಿಟ್ಟಿದ್ದೀರಾ, ಅಥವಾ ಲೈಫಲ್ಲಿ ಯಾಕೋ ಬರೀ ಕಷ್ಟಗಳೇ ಅನಿಸ್ತಾ ಇದೆ, ಅದನ್ನೆಲ್ಲ ನಾವು ತಗೊಳಕ್ಕಾಗ್ತಾ ಇಲ್ಲ ಅಂದಾಗ ಈ ನಂಬರ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಅಥವಾ ಯಾರ್ದೆಲ್ಲ ನಂಬರಲ್ಲಿ ಈ 93 ಬರ್ತಾ ಇದೆ ಅಂಥವ್ರ ಲೈಫನ್ನು ಒಂದ್ಸಲ ಅಬ್ಸರ್ವ್ ಮಾಡಿ ನೋಡಿ, 100% ಅವರು ಲೈಫಲ್ಲಿ ಆ್ಯಕ್ಟಿವ್ ಆಗಿರ್ತಾರೆ ನೋಡಿ. ಪ್ರತಿಯೊಂದು ಕೂಡ ಒಂದು ಬಿಹೇವಿಯರ್ನ ತೋರಿಸ್ತಾ ಬರುತ್ತೆ. ನಮ್ಮ ಮೊಬೈಲ್ ನಂಬರಲ್ಲಿ ನಾವು ಸಾಕಷ್ಟು ಕಾಂಬಿನೇಷನ್ಸ್ನ ನಾವೇ ಡೆವಲಪ್ ಮಾಡ್ಕೊಬೋದು, ಅಂದರೆ ಒಂದೊಂದು ಕಾಂಬಿನೇಷನ್ ಈ ಥರ ಅಂತ ಗೊತ್ತಾದಾಗ ಸೊ ಅದೇ ರೀತಿ ಕಾಂಬಿನೇಷನ್ಸನ್ನ ನಾವೇ ಸೆಟ್ ಮಾಡ್ಕೊಬೋದು. ಸೊ ನಮ್ಮ ಲೈಫ್ ಯಾವ ಥರ ಇರಬೇಕು ಅಂತ ನಾವೇ ಡಿಸೈಡ್ ಮಾಡ್ಕೊಬೋದು ಸ್ನೇಹಿತರೆ. ಹಾಗಾಗಿ ಮೊಬೈಲ್ ನಂಬರ್ನ ಭಾಳ ಸಾಧಾರಣ ಅಂತ ತಿಳ್ಕೊಳಕ್ಕೆ ಹೋಗ್ಬಿಡಿ, ತುಂಬ ಕೇರ್ಲೆಸ್ ಅಂತ ತಿಳ್ಕೊಳಕ್ಕೆ ಹೋಗ್ಬಿಡಿ, ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಡೇಟ್ ಆಫ್ ಬರ್ತ್ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಇಂಪಾರ್ಟೆಂಟ್ ಈ ಮೊಬೈಲ್ ನಂಬರ್ ಆಗುತ್ತೆ. ಹಾಗಾಗಿ ಮೊಬೈಲ್ ನಂಬರಲ್ಲಿ ಯಾವ್ಯಾವ ಕಾಂಬಿನೇಷನ್ಸ್ ಇದೆ, ಯಾವ್ಯಾವ ಕಾಂಬಿನೇಷನ್ ಇಲ್ಲ, ಯಾವ ಕಾಂಬಿನೇಷನ್ ಏನು ಹೇಳುತ್ತೆ ಅಂತ ನೋಡ್ಕೊಂಡು ಮುಂದುವರಿರಿ. ಬರೀ ಒಂದೇ ಒಂದು ಎಪಿಸೋಡ್ ನೋಡಿ ಯಾರೂ ಮೊಬೈಲ್ ನಂಬರ್ ಚೇಂಜ್ ಮಾಡಬೇಡಿ, ಈ ಕಂಪ್ಲೀಟ್ ಸೀರೀಸ್ ನೋಡಿ ಅರ್ಥ ಮಾಡಿಕೊಂಡು ಆಮೇಲೆ ಮುಂದುವರಿರಿ. ಸೊ ಯಾವಾಗ ನೀವು ನೋಡ್ಕೊಂಡು ಮುಂದುವರಿತೀರಾ ಆವಾಗ ಅದ್ಭುತವಾದಂಥ ಸಕ್ಸಸ್ನ ನಾವು ಪಡ್ಕೊಬೋದು ಸ್ನೇಹಿತರೆ. ಹಾಗಾಗಿ ನಾವು ನಿಮ್ಮ ಲೈಫಲ್ಲಿ ಆ್ಯಕ್ಟಿವ್ ಆಗಬೇಕಾ ಅಥವಾ ತುಂಬ ಚೆನ್ನಾಗಿರಬೇಕು, ಗೆಲುವಾಗಿರಬೇಕು, ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ನಿಮ್ಮ 93 ಅಥವಾ 39 ಬರೋ ರೀತಿ ನಂಬರ್ ತೊಗೊಳ್ಳಿ. ಅಥವಾ ಮೇಲಿಂದ ಮೇಲೆ ಹುಷಾರು ತಪ್ತಾ ಇದ್ದೀರಾ, ಮೇಲಿಂದ ಮೇಲೆ ಯಾಕೋ ಬೇಜಾರು ಸುಸ್ತು ಅನ್ನಿಸ್ತಿದ್ಯಾ, ಅಥವಾ ಯಾಕೋ ಗೆಲುವೇ ಇಲ್ಲ ಅಂತೀರಾ. ಸಿ ಗೆಲುವು ಅನ್ನೋದು ಅಂದರೆ ಗೆಲುವು ಮುಖದಲ್ಲಿ ಒಂದು ಗೆಲುವು ಇರಬೇಕು ಅಂತ ಹೇಳ್ತೀವಿ, ಅದು ಗೆಲುವು ಅಂದರೆ ಏನಿಲ್ಲ ಆ್ಯಕ್ಟಿವ್ನೆಸ್ ಅಂತ. ಸೊ ಯಾವಾಗ ಈ ಆ್ಯಕ್ಟಿವ್ನೆಸ್ ಬರುತ್ತೆ, ಭಾಳ ಒಂದು ಒಳ್ಳೆ ಚಾರ್ಮ್ ಇರ್ತದೆ, ಏನೇ ಕೆಲಸಕ್ಕೆ ಕೈ ಹಾಕೋದು ಕೂಡ ಹೂವಿನ ಸರ ಎತ್ತದಂಗೆ ಆಗ್ತಾ ಬರ್ತದೆ. ಸೊ ಹಾಗಾಗಿ ಯಾರಿಗೆಲ್ಲ ಇಲ್ಲ ಅದನ್ನು ಬಳಸ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾರ್ದೆಲ್ಲ ನಂಬರಲ್ಲಿದೆ ಅದನ್ನ ಹಾಗೆ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸೈನ್ ಸ್ನೇಹಿತರೆ ವಂದನೆಗಳು.